ನಾವೇನು ಹೇಳ್ತೀವಿ ಮೋಲ್ಡೆಡ್ ಇನ್ ರಿಕ್ವೈರ್ಡ್ ಶೇಪ್ ನಿಮಗೆ ಯಾವ ಶೇಪ್ನೊಳಗೆ ಬೇಕೋ ಆ ಶೇಪ್ನೊಳಗೆ ಮಾರ್ಕೆಟ್ನೊಳಗೆ ಸಿಲಿಕಾನ್ ಮಟೀರಿಯಲ್ಗಳು ಸಿಗ್ತಾವ ಅಂತ ಹೇಳ್ತಕ್ಕಂಥದ್ದು ಕೂಡ ಒಂದು ಪ್ರಾಪರ್ಟಿ. ನೆಕ್ಸ್ಟ್ ಏನಾಗಿರ್ತಕ್ಕಂಥದ್ದು ಫ್ಲೆಕ್ಸಿಬಲ್ ಇನ್ ನೇಚರ್, ಫ್ಲೆಕ್ಸಿಬಲ್ ಇನ್ ನೇಚರ್, ಫ್ಲೆಕ್ಸಿಬಲ್ ಇನ್ ನೇಚರ್. ನೇಚರ್ ಅಂದ್ರೆ ಏನಪ್ಪ, ನೇಚರ್ ಅಂದ್ರೇನು, ವಾತಾವರಣ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣ. ಆ ವಾತಾವರಣಕ್ಕೆ ತಕ್ಕಂಗೆ ಇದು ಏನಾಗ್ತದೆ ಅಂದರೆ ಫ್ಲೆಕ್ಸಿಬಿಲಿಟಿಯನ್ನು ಹೊಂದಿರತಕ್ಕಂಥದ್ದು. ಅದಕ್ಕೆ ನಾವು ಹೇಳ್ತೀವಿ ಫ್ಲೆಕ್ಸಿಬಲ್ ಇನ್ ನೇಚರ್, ನೇಚರಿನ ವಾತಾವರಣಕ್ಕೆ ತಕ್ಕಂಗೆ ನಮಗಿದು ಫ್ಲೆಕ್ಸಿಬಿಲಿಟಿಯನ್ನು ಹೊಂದಿರತಕ್ಕಂಥದ್ದು. ಹೌದಾ, ಇದು ಒಂದು ಕೂಡ ಸೆಮಿ ಕಂಡಕ್ಟಿಂಗ್ ಮಟೀರಿಯಲ್ದ ಒಂದು ಪ್ರಾಪರ್ಟಿ. ಹಂಗಾರೆ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಸೆಮಿ ಕಂಡಕ್ಟಿವ್ ಮಟೀರಿಯಲ್ ಅಂತ ಕೇಳಿದರೆ, ಗುಡ್ ಮೆಕ್ಯಾನಿಕಲ್ ಸ್ಟ್ರೆಂತ್, ಈಜಿಲಿ ಅವೈಲಬಲ್, ಲೋ ಕಾಸ್ಟ್, ಹೈ ರೆಸಿಸ್ಟೆನ್ಸ್, ಮೆಕ್ಯಾನಿಕಲಿ ಸ್ಟ್ರೆಂತ್ ಆಗಿರ್ತಕ್ಕಂಥದ್ದು, ಮೋಲ್ಡೆಡ್ ಇನ್ ರಿಕ್ವೈರ್ಡ್ ಶೇಪ್, ಫ್ಲೆಕ್ಸಿಬಲ್ ಇನ್ ನೇಚರ್. ಹೌದಾ, ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ತಿದ್ರೆ ಮಾಡ್ಕೊಳ್ರಿ. ನೆಕ್ಸ್ಟ್ ನಾನು ಮತ್ತೆ ಇದನ್ನು ಅಳಿಕಿಸಿದ ಇನ್ನೂ ಒಂದು ಎರಡು ಪ್ರಾಪರ್ಟಿಯವು ಬರಿತೀನಿ. ಸ್ಕ್ರೀನ್ಶಾಟ್ ಮಾಡ್ಕೊಳ್ತಿದ್ರೆ ಸ್ಕ್ರೀನ್ಶಾಟ್ ತಕ್ಕೊಳ್ರಿ, ಇನ್ನೂ ಎರಡು ಪ್ರಾಪರ್ಟಿ ಅವ, ಇವನ್ನ ತಕ್ಕೊಂಡು ನಂತರ ಬರಿತೀನಿ. ಇದನ್ನು ತಕ್ಕೊಂಡ ಮೇಲೆ ಬರಿತೀನಿ. ಆಯ್ತಾ, ಹಂಗಾದ್ರೆ ಇವೆಲ್ಲ ಏನವು ಪ್ರಾಪರ್ಟೀಸ್ ಆಫ್ ಸೆಮಿ ಕಂಡಕ್ಟಿಂಗ್ ಮಟೀರಿಯಲ್ಗಳು. ಅದರೊಳಗೆ ಇನ್ನೂ ಎರಡು ಪ್ರಾಪರ್ಟಿ ಏನು ಬರುತ್ತೆ ಅಂತ ಹೇಳಿದ್ರೆ, ಏಳನೇದು ಶುಡ್ ಯಾವ ಪಾರ್ಟಿಕಲ್ ಶುಡ್ ಹ್ಯಾವ್ ಪಾರ್ಟಿಕಲ್ ಶುಡ್ ಹ್ಯಾವ್ ಪಾರ್ಟಿಕಲ್ ಕಂಡಕ್ಟಿಂಗ್ ಕಂಡಕ್ಟಿಂಗ್ ಆ್ಯಂಡ್ ಪಾರ್ಟಿಯಲ್ ಪಾರ್ಟಿಕಲ್ ಇನ್ಸುಲೇಟಿಂಗ್ ಇನ್ಸುಲೇಟಿಂಗ್ ಮಟೀರಿಯಲ್ ಮಟೀರಿಯಲ್ ಯೂಸ್ಡ್. ಮೋಸ್ಟ್ ಇಂಪಾರ್ಟೆಂಟ್ ಇದು, ಇದೇನಾಗಿರ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟು. ವಾಟ್ ಈಸ್ ದ ಡೆಫಿನೇಷನ್ಸ್ ಆಫ್ ಸೆಮಿ ಕಂಡಕ್ಟಿಂಗ್ ಮಟೀರಿಯಲ್ ಅಂತೇಳಿ ಕೇಳಿದಾಗ ಏನು ಡೆಫಿನೇಷನ್ ಹೇಳಿದ್ರಿ, ಪಾರ್ಟಿಯಲ್ ಕಂಡಕ್ಟರ್ ಪಾರ್ಟಿಯಲ್ ಇನ್ಸುಲೇಟಿಂಗ್ ಮಟೀರಿಯಲ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸೆಮಿ ಕಂಡಕ್ಟಿಂಗ್ ಮಟೀರಿಯಲ್ ಅಂತ ಹೇಳಿದ್ರಲ್ಲ, ಇದು ಕೂಡ ಅದರದ್ದು ಒಂದು ಸೆಮಿ ಕಂಡಕ್ಟಿಂಗ್ ಮಟೀರಿಯಲ್ ಅದ ಪ್ರಾಪರ್ಟಿ. ಅದನ್ನು ನಾವೇನು ಬರ್ತೀವಿ, ಶುಡ್ ಹ್ಯಾವ್ ಪಾರ್ಟಿಯಲ್ ಕಂಡಕ್ಟಿಂಗ್ ಆ್ಯಂಡ್ ಪಾರ್ಟಿಯಲ್ ಇನ್ಸುಲೇಟಿಂಗ್ ಈಸ್ ಯೂಸ್ಡ್ ಅಂತ ಬರ್ತೀವಿ. ಇದು ಕೂಡ ಒಂದು ಪ್ರಾಪರ್ಟೀಸ್ ಆಫ್ ಸೆಮಿ ಕಂಡಕ್ಟಿಂಗ್ ಮಟೀರಿಯಲ್. ಶುಡ್ ನಾಟ್ ಎಫೆಕ್ಟ್ ವಿತ್ ಅಟ್ಮಾಸ್ಫಿಯರಿಕ್ ಮಾಯ್ಚರ್. ನೆಕ್ಸ್ಟ್ ಶುಡ್ ನಾಟ್ ಎಫೆಕ್ಟ್ ವಿತ್ ಅಟ್ಮಾಸ್ಫಿಯರಿಕ್ ಮಾಯ್ಚರ್ ಅಟ್ಮಾಸ್ಫಿಯರಿಕ್ ಮಾಯ್ಚರ್ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಶುಡ್ ನಾಟ್ ಎಫೆಕ್ಟ್ ವಿತ್ ಅಟ್ಮಾಸ್ಫಿಯರಿಕ್ ಮಾಯ್ಚರ್. ಹಿಂಗಂದ್ರೆ ಏನು ಅಂತ ಹೇಳಿದ್ರೆ, ವಾತಾವರಣ ಮಾಯ್ಚರ್ ಅಂತ ಹೇಳಿದ್ರೆ ವಾತಾವರಣ, ಏನು ನಮ್ಮ ಅಟ್ಮಾಸ್ಫಿಯರ್ನಲ್ಲಿ ವಾತಾವರಣ ಇರುತ್ತೋ ಆ ವಾತಾವರಣಕ್ಕೆ ಶುಡ್ ನಾಟ್ ಎಫೆಕ್ಟ್ ಯಾವುದೇ ರೀತಿಯಾಗಿರ್ತಕ್ಕಂಥ ಎಫೆಕ್ಟು ಈ ಮಟೀರಿಯಲ್ಗಳಿಗೆ ಆಗಂಗಿಲ್ಲ. ಶುಡ್ ನಾಟ್ ಎಫೆಕ್ಟ್ ವಿತ್ ಅಟ್ಮಾಸ್ಫಿಯರಿಕ್ ಮಾಯ್ಚರ್. ಅದನ್ನೇ ನಾವು ಏನು ಹೇಳ್ತೀವಿ, ಪ್ರಾಪರ್ಟೀಸ್ ಆಫ್ ಸೆಮಿ ಕಂಡಕ್ಟಿಂಗ್ ಮಟೀರಿಯಲ್ ಒಳಗೆ ಅದು ಒಂದು ಪ್ರಾಪರ್ಟಿಯನ್ನು ನಾವು ಹೇಳ್ಕೊಳ್ತಕ್ಕಂಥದ್ದು. ಇಲ್ಲಿಗೆ ಡೆಫಿನೇಷನ್ಸ್ ಆಫ್ ಇನ್ಸುಲೇಟಿಂಗ್ ಮಟೀರಿಯಲ್, ಎಕ್ಸಾಂಪಲ್ಸ್ ಆಫ್ ದ ಇನ್ಸುಲೇಟಿಂಗ್ ಮಟೀರಿಯಲ್, ಪ್ರಾಪರ್ಟೀಸ್ ಆಫ್ ಅ ಇನ್ಸುಲೇಟಿಂಗ್ ಮಟೀರಿಯಲ್ ಕ್ಲೋಸ್. ಇಲ್ಲಿಗೆ ಎಂಡ್ ಆಯಿತು. ಇಲ್ಲಿಗೆ ಏನಾಯಿತು ಅಂದರೆ ಎಂಡ್ ಆಯಿತು. ಏನು ಇವಾಗ ಕಂಡಕ್ಟಿಂಗ್ ಮಟೀರಿಯಲ್ಲು ಎಕ್ಸಾಂಪಲ್ಲು ಪ್ರಾಪರ್ಟಿ, ಇನ್ಸುಲೇಟಿಂಗ್ ಮಟೀರಿಯಲ್ಲು ಎಕ್ಸಾಂಪಲ್ಲು ಪ್ರಾಪರ್ಟಿ, ಸೆಮಿ ಕಂಡಕ್ಟಿಂಗ್ ಮಟೀರಿಯಲ್ಲು ಅದರ ಎಕ್ಸಾಂಪಲ್ಲು ಪ್ರಾಪರ್ಟಿ, ಈ ಮೂರು ಮಟೀರಿಯಲ್ ಒಳಗೆ ನಾನೇನು ಹೇಳೀನಿ ನಿಮಗೆ ಏನಾರು ಅರ್ಥ ಆಗದೇ ಇದ್ದರೆ ಎರಡು ನಿಮಿಷ ಟೈಮ್ ಕೊಡ್ತೀನಿ, ಯಾವುದು ಅರ್ಥ ಆಗಿಲ್ಲ
ಕೇಳ್ರಿ, ಅದು ಹೇಳಿಬಿಟ್ಟು ನೆಕ್ಸ್ಟ್ ಮುಂದೆ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಬಗ್ಗೆ ಹೋಗೋಣಂತ. ಅದನ್ನು ಮುಗಿಸ್ಕೊಂಡು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಬಗ್ಗೆ ಹೋಗೋಣಂತ. ಏನು ಅರ್ಥ ಆಗಿಲ್ಲ ಅಂದರೆ ಕೇಳ್ರಿ. ಟೈಪ್ಸ್ ಆಫ್ ಎಲೆಕ್ಟ್ರಿಕ್ ಸರ್ಕ್ಯೂಟ್, ಟೈಪ್ಸ್ ಆಫ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್, ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್, ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್. ಹಂಗಾದ್ರೆ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಗೆ ಏನು ಡೆಫಿನೇಷನ್ ಕೊಡ್ತೀರಿ? ವಾಟ್ ಈಸ್ ದ ಡೆಫಿನೇಷನ್ಸ್ ಆಫ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್? ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅಂದ್ರೆ ಏನಪ್ಪ? ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅಂದ್ರೆ ಏನು? ಏನ್ ಹೇಳ್ತೀರಿ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅಂದ್ರೆ ಡೆಫಿನೇಷನ್? ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅಂದ್ರೆ ಏನ್ ಡೆಫಿನೇಷನ್ ಹೇಳ್ತೀರಿ? ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಡೆಫಿನೇಷನ್ ಏನು ಅಂತೇಳಿ ಕೇಳಿದರೆ, ವಾಟ್ ಈಸ್ ದ ಡೆಫಿನೇಷನ್ಸ್ ಆಫ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅಂತೇಳಿ ಏನಾದರು ಕ್ವಶನ್ ಕೇಳಿದರೆ, ಇಟ್ ಈಸ್ ಎ ಕ್ಲೋಸ್ಡ್ ಪಾತ್. ಇದು ಕಂಪ್ಲೀಟ್ ಕ್ಲೋಸ್ ಹೇಳಕ್ಕಿರ್ತಕ್ಕಂಥ ಒಂದು ಪಾತು ಫಾರ್ ದಿ ಫ್ಲೋ ಆಫ್ ಕರೆಂಟ್ ಥ್ರೂ ದಿ ಕನ್ಸ್ಯೂಮಿಂಗ್ ಡಿವೈಸ್ ಟು ದ ಸೋರ್ಸಸ್ ಆಫ್ ಸಪ್ಲೈ. ಹಂಗಾದ್ರೆ ಡೆಫಿನೇಷನ್ಸ್ ಆಫ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅಂತೇಳಿ ಕೇಳಿದರೆ, ಇಟ್ ಈಸ್ ಎ ಕ್ಲೋಸ್ಡ್ ಪಾತ್ ಫಾರ್ ದಿ ಫ್ಲೋ ಆಫ್ ಕರೆಂಟ್ ಥ್ರೂ ದಿ ಕನ್ಸ್ಯೂಮಿಂಗ್ ಡಿವೈಸ್ ಟು ದಿ ಸೋರ್ಸಸ್ ಆಫ್ ಸಪ್ಲೈ, ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅಂತ ಹೇಳಬೇಕು. ಏನು ಹೇಳ್ಬೇಕು ಹಂಗಂದ್ರೆ, ಇಟ್ ಈಸ್ ಎ ಕ್ಲೋಸ್ಡ್ ಪಾತ್ ಫಾರ್ ದಿ ಫ್ಲೋ ಆಫ್ ಕರೆಂಟ್ ಥ್ರೂ ದಿ ಕನ್ಸ್ಯೂಮಿಂಗ್ ಡಿವೈಸ್ ಟು ದಿ ಸೋರ್ಸಸ್ ಆಫ್ ಸಪ್ಲೈ, ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಇದಕ್ಕೇನಂತ ಕರ್ತೀವಿ ನಾವು, ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಇಟ್ ಈಸ್ ದ ಕ್ಲೋಸ್ಡ್ ಪಾತ್ ಫಾರ್ ದಿ ಫ್ಲೋ ಆಫ್ ಕರೆಂಟ್ ಥ್ರೂ ದಿ ಕನ್ಸ್ಯೂಮಿಂಗ್ ಡಿವೈಸ್ ಟು ದಿ ಸೋರ್ಸಸ್ ಆಫ್ ಸಪ್ಲೈ. ಅಂದ್ರೆ ಯಾವ ವಸ್ತು ಕ್ಲೋಸ್ಡ್ ಸರ್ಕ್ಯೂಟ್ ಆಗಿರ್ತದ, ಕ್ಲೋಸ್ಡ್ ಸರ್ಕ್ಯೂಟ್ನಾಗ ಫ್ಲೋ ಆಗ್ತಕ್ಕಂಥ ಕರೆಂಟು ಕನ್ಸ್ಯೂಮಿಂಗ್ ಡಿವೈಸ್. ಕನ್ಸ್ಯೂಮಿಂಗ್ ಡಿವೈಸ್ ಅಂತ ಹೇಳಿದ್ರೆ ಮನೆ ಒಳಗೆ ಉಪಯೋಗ ಮಾಡ್ತಕ್ಕಂಥ ಲೈಟು. ಸೋರ್ಸಸ್ ಆಫ್ ಸಪ್ಲೈ ಅಂತ ಹೇಳಿದ್ರೆ ಬ್ಯಾಟ್ರಿ ಆಗಿರ್ಬೋದು, ಜನ್ರೇಟರ್ ಆಗಿರ್ಬೋದು, ಬ್ಯಾಟ್ರಿ ಆಗಿರ್ಬೋದು, ಜನ್ರೇಟರ್ ಆಗಿರ್ಬೋದು. ಬ್ಯಾಟ್ರಿ ಅಥವಾ ಜನ್ರೇಟ್ರಿಗೆ ಸೋರ್ಸಸ್ ಆಫ್ ಸಪ್ಲೈ ಅಂತ ಹೇಳ್ತೀವಿ. ಫ್ಯಾನ್ ಅಂತ ಹೇಳ್ತಕ್ಕಂಥದ್ದು, ಮಿಕ್ಸರ್ ಅಂತ ಹೇಳ್ತಕ್ಕಂಥದ್ದು, ಲ್ಯಾಂಪ್ ಅಂತ ಹೇಳ್ತಕ್ಕಂಥದ್ದು ಕನ್ಸ್ಯೂಮಿಂಗ್ ಡಿವೈಸ್. ಕನ್ಸ್ಯೂಮಿಂಗ್ ಡಿವೈಸ್ನಿಂದ ಸೋರ್ಸಸ್ ಆಫ್ ಸಪ್ಲೈ ಒಳಗೆ ಏನು ಕರೆಂಟ್ ಫ್ಲೋ ಆಗ್ತದ, ಫ್ಲೋ ಆಗ್ತಕ್ಕಂಥ ಸರ್ಕ್ಯೂಟು ಕ್ಲೋಸ್ಡ್ ಆಗಿದ್ದರೆ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್, ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಇದಕ್ಕೆ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅಂತೇಳಿ ಕರಿತೀವಿ. ಒಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಈ ಐದು ಡಿವೈಸ್ಗಳು ಇಂಪಾರ್ಟೆಂಟ್. ಒಂದು ಎಲೆಕ್ಟ್ರಿಕಲ್ ಕಂಪ್ಲೀಟ್ ಸರ್ಕ್ಯೂಟ್ ಆಗಬೇಕು ಅಂತ ಹೇಳಿದ್ರೆ ಈ ಐದು ಡಿವೈಸ್ಗಳು ಇತ್ತು ಅಂದರೆ ಸರ್ಕ್ಯೂಟ್ ಕಂಪ್ಲೀಟ್ ಆಗತ್ತಾ? ಇಲ್ಲ ಅಂತ ಹೇಳಿದ್ರೆ ಸರ್ಕ್ಯೂಟ್ ಕಂಪ್ಲೀಟ್ ಆಗಂಗಿಲ್ಲ. ಹಂಗಾದ್ರೆ ಯಾವ್ಯಾವ ಡಿವೈಸ್ಗಳು ಇರ್ತದಂತೇಳಿ ಬರ್ಕೊಳ್ಳೋಕ್ಕಿಂತ ಮೊದಲಿಗೆ ಇದನ್ನು ಸ್ಕ್ರೀನ್ ಶಾಟ್ ಮಾಡ್ಕೊಳ್ತಿದ್ರೆ ಬರ್ಕೊಡ್ರಿ. ಸ್ಕ್ರೀನ್ ಶಾಟ್ ಮಾಡ್ಕೊಳ್ತಿದ್ರೆ ಮಾಡ್ಕೊಡ್ರಿ. ಸರಿನಾ? ಇಲ್ಲಿಗೆ ಏನು ಮುಗಿತು ನಿಮಗೆ?
definitions of electrical circuit closed. ಏನಿಲ್ಲ definitions of electrical circuit closed. ನಾಳೆ ಈ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ನೊಳಗೆ ಯಾವ ಡಿವೈಸ್ಗಳು ಬರ್ತಾವ, ಆ ಡಿವೈಸ್ಗಳು ಏನೇನು ಕೆಲಸ ಮಾಡ್ತಾವ, ನೆಕ್ಸ್ಟ್ ಟೈಪ್ಸ್ ಆಫ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ನೊಳಗೆ ಓಪನ್ ಸರ್ಕ್ಯೂಟ್ ಅಂದ್ರೇನು, ಶಾರ್ಟ್ ಸರ್ಕ್ಯೂಟ್ ಅಂದ್ರೇನು, ಲೀಕೇಜ್ ಸರ್ಕ್ಯೂಟ್ ಅಥವಾ ಅರ್ಥ ಸರ್ಕ್ಯೂಟ್ ಅಂದ್ರೇನು ನಾಳೆ ಅಭ್ಯಾಸ ಮಾಡೋಣಂತ. ಅಲ್ಲಿವರೆಗೂ ಇವತ್ತೇನು ಕ್ಲಾಸ್ ಮಾಡೀವಿ ಅದನ್ನು ಅಭ್ಯಾಸ ಮಾಡಿರಿ, ನೆಕ್ಸ್ಟ್ ಯಾವ ಕ್ಲಾಸ್ ಅದ ಕ್ಲಾಸ್ ಅಟೆಂಡ್ ಮಾಡಿರಿ. ಸರಿ, ಓಕೆ, ಬಾಯ್. ಮತ್ತೆ ಕೂತಿದ್ರೆ ತಗೋರಿ ತಗೋರಿ.